ಹೇಗೆ ಕೆಲಸ ಮಾಡ್ತಿದಾರ ಅಭಿರುದ್ಧಿ ಏನಾಗಿದೆ ಈ ತರ ಪರಿಸ್ಥಿತಿ ಇದ್ದಾಗ ಅಭಿರುದ್ಧಿ ನಿಮಗೆ ಕಣ್ಮುಂದೆನೇ ಇದೆಯಲ್ಲ ಸರ್ ಕುಕ್ಕರ್ ಕೊಟ್ರೆ ಗೆಲ್ತಾರೆ ಈಗ ಅವರಿಗೆ ಏನಂದ್ರೆ ನಮ್ಮತ್ರ ದುಡ್ಡಿದೆ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದಲ್ಲಿ ಇದ್ದಾರೆ ಈ ಸರಿ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅಂತ ಇದೀವಿ ನಾವೆಲ್ಲ ಜನ ಈಗ ಅವರು ಕುಕ್ಕರ್ ಸೀರೆ ಈಗ ಕಿಟ್ಕಳ್ ಕೊಡ್ತಿದ್ದಾರೆ ಯಾರು ಸರ್ ಹೋಳಿ ಹಬ್ಬಕ್ಕೆ ಕಿಟ್ ಕೊಡ್ತಾರೆ ಯುಗಾದಿಗೆ ಕಿಟ್ ಇಷ್ಟು ವರ್ಷ ಇಲ್ಲಿ ಹೋಗಿದ್ದು ಸರ್ ಕಿಟ್ ನಮಗೆ ಕಿಟ್ ಬೇಡ ಮೊದಲು 500 ರೂಪಾಯಿ ನಮಗೇನು ದೊಡ್ಡ ವಿಷಯ ಅಲ್ಲ ರಸ್ತೆಗಳು ಮಾಡಿ ಸರ್ ನೀವು ಶಿಕ್ಷಕರ ಗೌಡ್ರೆ ನಾನು ಹೇಳ್ತಾ ಇರೋದಷ್ಟೇ ನೀವು ರಸ್ತೆಗಳು ಮಾಡಿ ಅಭಿವೃದ್ಧಿ ಮಾಡಿ ನೋಡಿ ಮಕ್ಕಳು ಆಟಾಡಬೇಕು ಈ ತರ ಪರಿಸ್ಥಿತಿ ಇಟ್ಕೊಂಡು ನಾವು ಹೆಂಗೆ ನಿಮ್ಮನ್ನ ಓಟ್ ಹಾಕಣ ನೀವು ಹೇಳ್ತೀರಾ 1000 ಕೊಟ್ಟು ನಾನು ಓಟ್ ಹಾಕಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಬದಲಾವಣೆ ತರಬೇಕು ಅಂತ ಡಿಸೈಡ್ ಮಾಡಿದೀವಿ ನಮ್ಮ ಕಡೆ ಒಂದು ಟಾರ್ ಆಗಿಲ್ಲ ಸರ್ ಅಂತ ಅಂದ್ರೆ ಅವರು ಯಾ ತರ ರೆಸ್ಪಾನ್ಸ್ ಮಾಡ್ತಾರೆ ಅದೆಲ್ಲ ನಾವು ನೋಡಿದೀವಿ ಈ ಸರಿ ಬೇಜಾರಾಗಿದೆ ಹೋದ್ರೆ ಶಾಸಕರ ಕೈಗೆ ಸಿಗ್ತಾರಾ ಸ್ಪಂದನೆ ಮಾಡ್ತಾರಾ ಸೋಮಶೇಖರ್ ಚಾನ್ಸ್ ಇಲ್ಲ ಸರ್ ಈಗ ಸಿಗ್ತಾ ಇದ್ದಾರೆ ಸರ್ ರೋಡ್ ರೋಡಲ್ಲಿ ನೋಡ್ತಾ ಇದೀವಿ ಅವರು ಬರೆ ಮೈಸೂರು ಹೆಂಗೆ ಡೆವಲಪ್ ಮಾಡಬೇಕು ಎಲ್ಲಿಂದ ದುಡ್ಡು ಬರುತ್ತೆ ಹೆಂಗೆ ದುಡ್ಡು ಮಾಡಬೇಕು ಅನ್ನೋದೇ ಆಗಿದೆ ಈಗ ಸದ್ಯಕ್ಕೆ ಈಗ ಕಾಣಿಸ್ತಾ ಇದ್ದಾರೆ ನಮಗೆ ಏಕ ಅವತ್ತಿಂದ ಕಂಡುಕೊಂಡಿರಲಿಲ್ವಾ ಒಳಚರಂಡಿ ಇದು ಒಂದು ಓಪನಿಂಗ್ ಇತ್ತು ನಾವು ಕೇಳಿದ್ವಿ ಸರ್ ಇಲ್ಲಿಗೆ 20 ರೂಪಾಯಿ ಸಂಕ್ಷನ್ ಆಗಿದೆ ಏನು ಏ ಆಗಿಲ್ಲ ಇಲ್ಲಮ್ಮ ಅಂತ ಹೇಳ್ತೋದ್ರು ಶಾಸಕರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಶಾಸಕರು ಸ್ಪಂದನೆ ಮಾಡ್ತಾರೆ ಹೆಲ್ಪ್ ಅಂತೂ ಇಲ್ಲ ಸರ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಡಿ ಗ್ರೂಪ್ ವಾರ್ಡ್ ನಲ್ಲಿ ನಾವಿದೀವಿ ಇಲ್ಲಿನ ಮಕ್ಕಳ ಪಾರ್ಕ್ ನಲ್ಲಿ ಇದೀವಿ ಬನ್ನಿ ಇಲ್ಲಿ ಸ್ಥಳೀಯರಿದ್ದಾರೆ ಅವರನ್ನ ಮಾತಾಡೋಣ ನಮಸ್ತೆ ನಮಸ್ತೆ ಶ್ರುತಿ ಅಂತ ಮೇಡಮ್ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಏನಂದ್ರೆ ಸೋಮಶೇಖರ್ ಗೌಡ್ರು ಶಾಸಕರು ಬೇರೆ ಸರ್ ಹೇಗೆ ಕೆಲಸ ಮಾಡ್ತಿದಾರ ಅಭಿವೃದ್ಧಿ ಏನಾಗಿದೆ ನಿಮ್ಮ ಸರ್ ಅಭಿವೃದ್ಧಿ ಅಂತಂದ್ರೆ ನಾವು ನಿಂತಿದೀವಿ ನೋಡಿ ನೋಡಿ ಮಕ್ಕಳು ಆಟಾಡೋದು ಒಂದ್ ಕಡೆ ಇಲ್ಲ ಮಗು ಏನಂದ್ರೆ ಒಂದು ಮೈಂಡ್ ಫ್ರೆಶ್ ಆಗಬೇಕು ಅಂತ ಮಕ್ಕಳುಗಳು ಬರ್ತಾರೆ ಈ ತರ ಪರಿಸ್ಥಿತಿ ಇದ್ದಾಗ ಅಭಿವೃದ್ಧಿ ನಿಮಗೆ ಕಣ್ಮುಂದೆನೇ ಇದೆಯಲ್ಲ ಸರ್ ನೋಡಿ ರೋಡ್ ನೋಡಿ ಏನಂದ್ರೆ ಬೆಳಗ್ಗೆನೆ ನಾವು ಮಕ್ಕಳನ್ನು ಬಿಡಬೇಕಾಗುತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಪ್ರತಿ ಒಂದು ಕಡೆನೂ ಗುಂಡಿ ಇದೆ ರೋಡ್ ಫುಲ್ ಕ್ಲಿಯರ್ ಎಲ್ಲೂ ಇಲ್ಲ ನಮ್ಮ ಯಶವಂತಪುರ ಏನಿದೆ ಅಪ್ ಟು ದೊಡ್ಡಬಿದ್ರಕಲ್ಲಿಂದ ಹಿಡಿದು ಎಲ್ಲೇ ನಾವು ಚೆಕ್ ಮಾಡಕ್ಕೆ ಹೋದ್ರೂ ಅಲ್ಲಿ ಎಲ್ಲೂ ಕೂಡ ಸರಿ ಇಲ್ಲ ತುಂಬಾ ಒಂಥರ ಹೇಳ್ತೀವಲ್ಲ ಅಷ್ಟು ಅದ್ವಾನ ಆಗಿದೆ ಸರ್ ರಸ್ತೆಗಳಾಗ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ಲ ಅದಕ್ಕೆ ಮೂರ್ ಸಾರಿ ಜನನ ಗೆಲ್ಸವ್ರೆ ನಮ್ಮ ಕ್ಷೇತ್ರದ ಜನ ಏನ್ ಸಮಸ್ಯೆನೇ ಇಲ್ಲ ಅಂದ್ರೆ ಸರ್ ನೋಡಿ ಇವಾಗ್ಲೇ ನೋಡ್ತಾ ಇದೀರಾ ಕುಕ್ಕರ್ ಕೊಟ್ರೆ ಗೆಲ್ತಾರೆ ಈಗ ಅವ್ರಿಗೆ ಏನಂದ್ರೆ ನಮ್ಮ ಹತ್ರ ದುಡ್ಡಿದೆ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದಲ್ಲಿ ಇದಾರೆ ಈ ಸರಿ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ಅಂತ ಇದೀವಿ ನಾವೆಲ್ಲ ಜನತೆ ಏನಂತ ಅಂದ್ರೆ ಈಗ ಅವರು ಕುಕ್ಕರ್ ಸೀರೆ ಈಗ ಕಿಟ್ಕಳ್ ಕೊಡ್ತಿದಾರೆ ಯಾರು ಸರ್ ಹೋಳಿ ಹಬ್ಬಕ್ಕೆ ಕಿಟ್ ಕೊಡ್ತಾರೆ ಜನರಲ್ಲಿ ಆಗಿ ನಾವು ಥಿಂಕ್ ಮಾಡ್ಬೇಕಲ್ವಾ ಈಗ ಯುಗಾದಿಗೆ ಕಿಟ್ ಇಷ್ಟು ವರ್ಷ ಇಲ್ಲಿ ಹೋಗಿದ್ದು ಸರ್ ಕಿಟ್ ಈಗ 10 ವರ್ಷಗಳು ನಮಗೆ ಕಿಟ್ ಬೇಡ ನಮಗೆ ತಿಂಗಳಿಗೆ 500 ರೂಪಾಯಿ ನಮಗೇನು ದೊಡ್ಡ ವಿಷಯ ಅಲ್ಲ ರಸ್ತೆಗಳು ಮಾಡಿ ಸರ್ ನೀವು ಸೋಮಶೇಖರ್ ಗೌಡ್ರೆ ನಾನು ಹೇಳ್ತಾ ಇರೋದಷ್ಟೇ ನೀವು ರಸ್ತೆಗಳು ಮಾಡಿ ಅಭಿವೃದ್ಧಿ ಮಾಡಿ ನೋಡಿ ಮಕ್ಕಳು ಆಟಾಡಬೇಕು ಈ ತರ ಪರಿಸ್ಥಿತಿ ಇಟ್ಕೊಂಡು ನಾವು ಹೆಂಗೆ ನಿಮ್ಮನ್ನ ಓಟ್ ಹಾಕೋಣ ನೀವು ಹೇಳ್ತೀರಾ 1000 ಕೊಟ್ಟು ನಾನು ಓಟ್ ಹಾಕಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಈ ಸರಿ ಏನೇ ಆದ್ರೂ ಒಂದು ಬದಲಾವಣೆ ತರಬೇಕು ಅಂತ ಡಿಸೈಡ್ ಮಾಡಿದೀವಿ ಏನಿದೆ ಕುಮಾರಸ್ವಾಮಿ ಅವರದ ಒಂದು ಕಾರ್ಯಗಳ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ನ್ಯೂಸ್ ಅಲ್ಲಿ ನೋಡ್ತೀವಿ ಪೇಪರ್ ಅಲ್ಲಿ ನೋಡ್ತೀವಿ ಅದರಿಂದ ಒಂದು ಬದಲಾವಣೆ ತರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಅಂದ್ರೆ ಈ ಸರಿ ಜವರೇಗೌಡರಿಗೆ 3 ಸರಿ ಸೋತಿದ್ದಾರೆ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಯಾಕಂದ್ರೆ 3 ಸರಿನೂ ನಾವು ಅವರಿಗೆ ಅವಕಾಶ ಕೊಟ್ಟಿದೀವಲ್ವಾ ಅವರು ಏನು ಮಾಡಿದ್ದಾರೆ ಅಂತ ಇವಾಗ ನೋಡಿದೀವಿ ನಾವು ಏನು ಅಭಿವೃದ್ಧಿ ಆಗಿದೆ ಸರ್ ನಮ್ಮ ಕಡೆ ಒಂದು ಟಾರ್ ಆಗಿಲ್ಲ ಸರ್ ಅಂತ ಅಂದ್ರೆ ಅವರು ಯಾ ತರ ರೆಸ್ಪಾನ್ಸ್ ಮಾಡ್ತಾರೆ ಅದೆಲ್ಲ ನಾವು ನೋಡಿದೀವಿ ಈ ಸರಿ ಬೇಜಾರಾಗಿದೆ ಏನಂದ್ರೆ ಕುಮಾರಸ್ವಾಮಿ ಅವರು ಬರಬೇಕು ಸಿಎಂ ಅಂತೂ ಹಾಗೆ ಆಗ್ತಾರೆ ಈ ಸರಿ ನಮ್ಮ ಜವರೇಗೌಡರನ್ನ ಶಾಸಕರ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಈ ಸರಿ ಅವರಿಗೆ ಚಾನ್ಸ್ ಕೊಡ್ತೀವಿ ಸರ್ ಇನ್ನು ಕಷ್ಟ ಅಂತ ಹೋದ್ರೆ ಶಾಸಕರು ಕೈಗೆ ಸಿಗ್ತಾರಾ ಸ್ಪಂದನೆ ಮಾಡ್ತಾರಾ ಸೋಮಶೇಖರ್ ಅವರು ಚಾನ್ಸ್ ಇಲ್ಲ ಸರ್ ಸಿಗಲ್ಲ ಶಾಸಕರು ಕೈಗೆ ಈಗ ಸಿಗ್ತಾ ಇದ್ದಾರೆ ಸರ್ ರೋಡ್ ರೋಡಲ್ಲಿ ನೋಡ್ತಾ ಇದೀವಿ ಅವ್ರು ಬರೇ ಮೈಸೂರು ಹೆಂಗೆ ಡೆವಲಪ್ ಮಾಡಬೇಕು ಎಲ್ಲಿಂದ ದುಡ್ಡು ಬರುತ್ತೆ ಹೆಂಗೆ ದುಡ್ಡು ಮಾಡಬೇಕು ಅನ್ನೋದೇ ಆಗಿದೆ ಈಗ ಸದ್ಯಕ್ಕೆ ಈಗ ಕಾಣಿಸ್ತಾ ಇದ್ದಾರೆ ನಮಗೆ ಇಷ್ಟು 10 ವರ್ಷದಲ್ಲಿ ಎಲ್ಲ ಒಂದು ಕಡೆ ಎಲೆಕ್ಷನ್ ಅಭಿವೃದ್ಧಿ ಆಗ್ತಿದೆ ನಿಮ್ಮ ಕ್ಷೇತ್ರದಲ್ಲಿ ಅಯ್ಯೋ ತುಂಬ ಆಗ್ತಾ ಇದೆ ಸರ್ ನೋಡಿ ಬಿಫೋರ್ 10 ಇಯರ್ಸ್ ಇಂದ ಒಂದು ಕಡೆನೂ ಟಾರ್ ಇರಲಿಲ್ಲ ನಾವೇ ಇಲ್ಲಿ ಓಡಾಡ್ತಾ ಇದ್ದೀವಿ ಈಗ ಟಾರ್ ಆಗ್ತಾ ಇದೆ ಏನಕ್ಕೆ ಏಕ ಅವತ್ತಿಂದ ಕಂಡುಕೊಂಡಿರಲಿಲ್ವಾ ಆಗ್ತಾ ಇದ್ರು ನೆಕ್ಸ್ಟ್ ಬಿ ಡಬ್ಲ್ಯೂ ಎಸ್ ಎಸ್ ಇಂದ ಅವರು ಅಗಿತಾ ಇದ್ರು ಬರೇ ಇದೇ ಕೆಲಸಗಳು ಹಾಕೊ ಬಂದಿದ್ದಾವೆ ಒಂದು ವರ್ಷ ಬಸ್ ಇರಲಿಲ್ಲ ಸರ್ ಇಲ್ಲಿ 8 ಮೈನ್ 2 ಬ್ಯಾಡ್ರಳ್ಳಿ ತುಂಬ ಕಷ್ಟಪಟ್ಟಿದ್ದೀವಿ ನಾವು ಆಟೋಗಳದ್ದೆ ದರ್ಬಾರ್ ಆಗಿತ್ತು 30 ರೂಪಾಯಿ ಕೇಳಿದ್ರು ನಾವು ಹೋಗಬೇಕಾಗಿತ್ತು ಈಗ ಬಸ್ಸಲ್ಲಿ ಅಂದರೆ ನೀವೇ ಯೋಚನೆ ಮಾಡಿ 10 ರೂಪಾಯಿ ಕೊಟ್ಟು ನಾವು ಬ್ಯಾಡ್ರಳ್ಳಿ ಇಳ್ಕೊಂತೀವಿ 30 ರೂಪಾಯಿ ಕೊಟ್ಟು ಬ್ಯಾಡ್ರಳ್ಳಿ ಇಳಿಯೋಕ್ಕೆ ಎಲ್ಲರ ಕೈಲೂ ಆಗಲ್ಲ ಅಲ್ವಾ ಎಷ್ಟೋ ಸರಿ ಎಷ್ಟೋ ಜನ ಇಷ್ಟು ದೂರ ಅಲ್ವಾ ಅಂತ ಹೇಳಿ ಅಂದ್ರಳ್ಳಿಯಿಂದ ಬ್ಯಾಡ್ರಳ್ಳಿವರೆಗೂ ನಡ್ಕೊಂಡು ಹೋಗಿದ್ದವರು ಇದ್ದಾರೆ
ಸಮಸ್ಯೆಗಳನ್ನೆಲ್ಲ ಶಾಸಕರ ಗಮನಕ್ಕೆ ಬಂದಿತ್ತ? ಬಂದ್ರು ಬಂದಿತ್ತ ಯಾರಾದ್ರೂ ಹೇಳೋದಕ್ಕೆ ಸಮಸ್ಯೆ? 100% ಸರ್ ಬಂದಿದೆ ಸರ್, ನಾವೇ ಹೇಳಿದೀವಿ. ನಾನೇ 4 ಸರಿ ಅವರಿಗೆ ರಸ್ತೆ ಇದಕ್ಕೇನೆ ನಾವು ಮಾತಾಡಿದೀವಿ. ಇಲ್ಲೇ ಒಳಚರಂಡಿದು ಒಂದು ಓಪನಿಂಗ್ ಇತ್ತು, ನಾವು ಕೇಳಿದ್ವಿ ಸರ್ ಇಲ್ಲಿಗೆ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಏನಕ್ಕೆ ಸರ್? ಏ ಹಂಗೆಲ್ಲ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಹೋದ್ರು ಶಾಸಕರು. ಯಾಕಂದ್ರೆ ಏನು ಸ್ಯಾಂಕ್ಷನ್ ಆಗಿಲ್ವಾ, ತೆಗಿಸ್ಬೋದಾ ಡಾಕ್ಯುಮೆಂಟ್ಸ್? ಯಾಕಂದ್ರೆ ಯಾರದು ಏನು ಅಲ್ಲ, ಪಬ್ಲಿಕ್ದು. ಇವಾಗ ನಮ್ಮದೇ ಒಂದು ಅಧಿಕಾರ ಇರುತ್ತೆ. ಇವಾಗ ಓಟ್ ಕೇಳೋಕ್ಕೆ ಬರ್ತಾ ಇದ್ದಾರೆ 2 ತಿಂಗಳಿಂದ, ಮುಂಚೆ ಎಲ್ಲ ಎಲ್ಲಿ ಹೋಗಿದ್ರು ಸರ್ ಅವರು? ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಶಾಸಕರು ಸ್ಪಂದನೆ ಮಾಡಿದ್ರು? ಯಾಕಂದ್ರೆ ಕಷ್ಟ ಇತ್ತು ಕೋವಿಡಲ್ಲಿ, ಎಲ್ರಿಗೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಆ ಸಮಯದಲ್ಲಿ ಏನು ಶಾಸಕರು ಹೆಲ್ಪ್ ಮಾಡಿದ್ರು? ಹೆಲ್ಪ್ ಅಂತೂ ಇಲ್ಲ ಸರ್, ನಮಗೆ ಕಂಡಂಗೆ ನಮಗೆ ಯಾವುದೇ ಥರ ಹೆಲ್ಪ್ ಆಗಿಲ್ಲ. ನಾವು ನೋಡಿದ್ದೀವಿ ಬೇರೆಯವ್ರಿಗೆ, ಅವರವರು ಏನು ನಾಯಕರು ಇರ್ತಾರೆ ಅವ್ರಿಗೆ ಏನೋ ಕೊಟ್ಟಿರ್ಬೋದೇನೋ ನಂಗೆ ಗೊತ್ತಿಲ್ಲ, ನಮ್ಮನೆಯವ್ರಿಗೂ ಏನೂ ಬಂದಿಲ್ಲ ಸರ್. ಜವರೇಗೌಡರು ಈ ಸರಿ ಬದಲಾವಣೆ ತರಬೇಕು ಅಂತ ಹೆಲ್ಪ್ ಮಾಡ್ತಾರೆ, ಜವರೇಗೌಡರಿಗೆ ಯಾಕೆ ಓಟ್ ಹಾಕ್ಬೇಕು? ಏನಕ್ಕೆ ಓಟ್ ಹಾಕ್ಬೇಕು ಅಂದರೆ ಅವರು ಅವರ ಮಿಸ್ಸಸ್ಸು ಇಲ್ಲಿ ಗಾಯತ್ರಿ ಜವರೇಗೌಡರು ನಿಂತಿದ್ರು, ಎಕ್ಸ್ ಕಾರ್ಪೊರೇಟರ್ ಆಗಿ ವಿನ್ ಆಗಿದ್ದಾರೆ. ಅವು ಇವತ್ತು ನಾ ಹೇಳೋದಲ್ಲ, ಅವ್ರು ಕುಡ್ತಿದ್ದ ನೀರು, ಅವ್ರು ಕೊರ್ಸಿರೋ ಬೋರ್ವೆಲ್ಲಿಂದನೇ ನಾವು ಇವತ್ತು ನೀರು ಕುಡಿತಾ ಇದ್ದೀವಿ. ನಮ್ಮದು ವಿದ್ಯಮಾನ ನಗರ 5th ಕ್ರಾಸು, ಅಲ್ಲಿ ಅವ್ರ ಬೋರ್ ಸ್ವತಃ ಅವರ ಖರ್ಚಿಂದನೇ ಅವ್ರು ಕೊರೆದಿರೋಗ ನಾವು ಸಾಕ್ಷಿ ಇದ್ದೀವಿ ಸರ್. ಹಂಗಾಗಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವ್ರು ಮಾಡ್ತಾರೆ ಅಂತ ನೋಡಿ. ಏನಂತಂದರೆ 3 ಸರಿ ಸ್ವಂತ ದುಡ್ಡಿಂದ ಎಲೆಕ್ಷನ್ಗೆ ಯಾರು ನಿಂತ್ಕೊಳ್ಳಲ್ಲ. ಈಗ ಇವ್ರ ಶಾಸಕರು ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ. ಈ ನಮ್ಮ ಏನು ಯಶವಂತಪುರ ಕ್ಷೇತ್ರ ಇದೆ, ಇದಕ್ಕೆ 816 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇವ್ರ ದುಡ್ಡಿದೆ ಮಾಡ್ತಾರೆ. ಈಗ ಜವರೇಗೌಡರಿಗೆ ಎಲ್ಲಿದೆ ದುಡ್ಡು? ಅವ್ರ ಮನೆ ದುಡ್ಡೇ ಅಲ್ವಾ ತಂದು ಹಾಕೋದು. ನಾವು ಅದರಿಂದ ಅವ್ರನ್ನ ಈ ಸರಿ ಗೆಲ್ಲಿಸ್ಕೊಡ್ಬೇಕು. ಅವರು ದುಡ್ಡಿಗೆ ಆಸೆ ಪಡಲ್ಲ, ಜನತೆ ಪ್ರೀತಿ ವಿಶ್ವಾಸಕ್ಕೆ ಆಸೆ ಪಡ್ತಾರೆ. ಅಷ್ಟು ನಾವು ನಂಬಿದ್ದೀವಿ, ನಾವು ಈ ಸರಿ ಗೆಲ್ಸ್ಕೊಡ್ತೀವಿ. ಇನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ನೀವು ಹೇಳಿದ್ರೆ, ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ ನೀವು? ಸರ್ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಈಗ ಸೋಮಶೇಖರ್ ವಿಶ್ವವಾಗಿ ಬಂದರೆ 5,000 ಕೊಟ್ಟುಬಿಟ್ಟು ನಾನು ಓಟ್ ಹಾಕ್ಸ್ಕೊತೀನಿ ಅಂತ ಮಾತು ಚರ್ಚೆಗಳು ನಾವು ಕಿವಿಗೆ ಕೇಳಿಸ್ಪಡ್ತಾ ಇದ್ದೀವಿ. ನಮ್ಮ ಕುಮಾರಸ್ವಾಮಿ ಅವರು ಬಂದರೆ ಅವರು ಪ್ರತಿ ತಿಂಗಳು ಸೀನಿಯರ್ ಸಿಟಿಸನ್ ಅಂದರೆ 60 ವರ್ಷ ಮೇಲ್ಪಟ್ಟವ್ರಿಗೆ 5,000 ಅಲ್ಲೇ ಸ್ಯಾಂಕ್ಷನ್ ಮಾಡ್ತಾರೆ. ಈಗ ಒಂದು ದಿನಕ್ಕೋಸ್ಕರ ನಾವು ಓಟ್ ಹಾಕೋದ್ರ ಬದಲು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಪ್ರತಿ ತಿಂಗಳು 5,000 ತಗೋಬೋದಲ್ವಾ? ಅಲ್ಲ ಈಗ ಕಾಂಗ್ರೆಸ್ನವರು ಹೇಳ್ತಾರೆ ನಾವು 2,000 ಕೊಡ್ತೀವಿ ಒಂದೊಂದು ಮನೆಗೆ ಅಂತ, ಬಿ ಜೆ ಪಿ ಅವರು 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತು ಕುಮಾರಸ್ವಾಮಿಗೆ ಕೊಟ್ಟು ಹಾಕ್ಬೇಕು? ಕುಮಾರಸ್ವಾಮಿ ಅವ್ರಿಗೆ ಏನು ಕೊಟ್ಟು ಹಾಕ್ಬೇಕು ಅಂದರೆ ಸರ್, ಅವರು ರೈತರ ಪರ ನಿಂತಿದ್ದಾರೆ ಸರ್. ನಾವು ಇವತ್ತು ಬದುಕಿದ್ದೀವಿ, ನಾವೇನೋ ಒಂದು ಊಟ ಮಾಡ್ತಾ ಇದ್ದೀವಿ, ನಾವು ಜೀವಂತವಾಗಿದ್ದೀವಿ ಅಂದರೆ ರೈತರು ಇರಬೇಕು ಸರ್. ಈಗ ನಾನು ನನಗೆ ಏನಂತಂದರೆ ನಮ್ಮ ತಂದೆ ತಾಯಿ ಕೂಡ ರೈತರೇ. ಅವರು ಸಿ ಎಮ್ ಆಗಿದ್ದಾಗ ಪ್ರತಿಯೊಂದು ಸಾಲ ಮನ್ನಾ ಮಾಡಿದಾಗ ಪ್ರತಿಯೊಂದು ನಾವು ಅದನ್ನು ಅನುಭವಿಸಿದ್ದೀವಿ. ಹೇಳಿಬಿಟ್ಟು ಮೋಸ ಮಾಡುವಂಥವರಲ್ಲ ಕುಮಾರಸ್ವಾಮಿ ಅವರು ಅಂತ ನಾವು ಭಾವಿಸ್ತೀವಿ ಸರ್. ಕಡೆಯದಾಗಿ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರು? ಜವರೇಗೌಡರು ಸರ್.